नमस्ते स्वरमाध्यम चानल गे स्वागत नीवु नंद लास्ट व्लॉग नोडिद्रे नानु निमगे कल्लूर गे होगदु तोरिसिदे हागे अल्लि याव याव तर सीरेगळन्न नेयतारे अन्नोदु कूड नानु निमगे हेळिद्दे इवत्तिन वीडियो नल्लि नानु याव याव तर सीरेगळन्न पर्चेस माडिदिनि अन्नोदु नानु इवत्तु निमगे तोरिस्ता इदीनि आमले नावदे वो ग्रैंड आगे सारी पर्चेस याके नंगे यादू सद्यदली फंक्षन नानु सुमार सिंपल सारीसन पर्चेस निम्गे कूड़ा पर्चेस अंत अंदक्रे वैडिया नानु तक सीरे नानिवत तोरस्ता फस्ट नानिमगे तोरस्तिरोदु ಒಂದು ಸಿಂಪಲ್ ಆಗಿರೋ ಒಂದು ಕಂಚಿ ಸೀರೆನ ನಾನು ಕೂಡ ಪರ್ಚೇಸ್ ಮಾಡಿದಿನಿ ಬಟ್ ಇದರಲ್ಲಿ ಯಾವುದೇ ಒಂದು ಜರಿ ಆಗಲಿ ಬುಟ್ಟ ಆಗಲಿ ಯಾವುದು ಇಲ್ಲ ಒಂದು ಸಿಂಪಲ್ ಆಗಿರೋ ಕಾಂಟ್ರಾಸ್ಟ್ ನಲ್ಲಿರೋ ಒಂದು ರೇಷ್ಮೆ ಸೀರೆನ ಪರ್ಚೇಸ್ ಮಾಡಿದಿನಿ ನಾನು ನಿಮಗೆ ಮೊದಲನೇದಾಗಿ ತೋರಿಸ್ತಿರೋದು ಇದು ಸೀರೆ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿರಬಹುದು ವಿಡಿಯೋನಲ್ಲಿ ಇದು ಪ್ಯಾರಟ್ ಗ್ರೀನ್ ಕಲರ್ ಸಾರಿಗೆ ಯಾವುದೇ ಒಂದು ಬಾರ್ಡರ್ ಇಲ್ಲ ಇದಕ್ಕೆ ಆದರೆ ಬಾರ್ಡರ್ ಬದಲು ಲೈಟ್ ಹನಿ ಕಲರ್ ತರದ್ರಲ್ಲಿ ಒಂದು ಟೆಂಪಲ್ ತರ ಮಾಡಿದ್ದಾರೆ ಇದು ತುಂಬಾ ಪ್ಲೇನ್ ಸಾರಿ ಇದು ನಿಮಗೆ ಗೊತ್ತಾಗ್ತಿದ್ರೆ ಇದಕ್ಕೆ ಅವರು ಕೊಟ್ಟಿರೋದು ಒಂದು ಮಸ್ಟರ್ಡ್ ಯೆಲ್ಲೋ ಕಲರ್ ಪಲ್ಲು ಕೊಟ್ಟಿದ್ದಾರೆ ಈ ಪಲ್ಲು ಕೂಡ ತುಂಬಾ ಪ್ಲೇನ್ ಆಗಿದೆ ನನಗೆ ಪ್ಲೇನ್ ಆಗಿರೋ ಸಾರಿ ತಗೊಂಡ್ರೆ ನಾನು ಯಾವುದೇ ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ ಕೂಡ ಉಟ್ಕೋಬಹುದು ಅಂತ ನಾನು ಈ ತರ ಸಾರೀಸ್ನ ಪರ್ಚೇಸ್ ಮಾಡ್ತೀನಿ ಸೋ ನೀವು ನನ್ನ ಹಿಂದಿನ ಬ್ಲಾಗ್ ಗಳು ಕೂಡ ನೋಡಿದ್ರೆ ನಾನು ಯಾವುದೇ ಒಂದು ಗ್ರ್ಯಾಂಡ್ ಆಗಿರೋ ಸಾರೀಸ್ನ ತುಂಬಾ ರೇರ್ ನಾನು ವೇರ್ ಮಾಡೋದು ಆದಷ್ಟು ಈ ತರ ಸೀರೆಗಳೇ ಜಾಸ್ತಿ ಸೋ ಇದು ನಾನು ಫಸ್ಟ್ ತಗೊಂಡಿರೋ ಒಂದು ರೇಷ್ಮೆ ಸೀರೆ ಈ ತರ ಇದೆ ಇದು ಸೀರೆ ಈ ಕಡೆ ಕಾಣಿಸ್ತಿರೋ ಗ್ರೀನ್ ಕಲರ್ ಬಾಡಿ ಬರುತ್ತೆ ಈ ಕಡೆ ಕಾಣಿಸ್ತಿರೋ ಮಸ್ಟರ್ಡ್ ಯೆಲ್ಲೋ ನಿಮಗೆ ಪಲ್ಲು ಬರುತ್ತೆ ಆಮೇಲೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಕೊಟ್ಟಿರೋದು ಪಲ್ಲು ಕಲರ್ದು ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಸೋ ಇದಕ್ಕೆ ಏನಾದರೂ ವರ್ಕ್ ಅಥವಾ ಎಂಬ್ರಾಯ್ಡರಿ ಮಾಡಿಸಿ ಹೊಲಿಸ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಆಮೇಲೆ ಇದಕ್ಕೆ ನಾನು ಪೇ ಮಾಡಿರೋದು 3500 ರೂಪೀಸ್ ಈ ಸೀರೆದು ಬೆಲೆ ಆಮೇಲೆ ನಿಮಗೆ ಕಾಣಿಸ್ತಿದ್ರೆ ಈ ಹ್ಯಾಂಡ್ ಲೂಮ್ ಸೀರೆಗಳಲ್ಲಿ ನಿಮಗೆ ಈ ತರ ದಾರಗಳು ಸ್ವಲ್ಪ ಕಾಣಿಸುತ್ತೆ ಸೋ ಇದು ಯಾವುದೇ ಒಂದು ಡ್ಯಾಮೇಜ್ ಆಗಿರೋದಲ್ಲ ಹ್ಯಾಂಡ್ ಲೂಮ್ ಸಾರೀಸ್ ಅಲ್ಲಿ ನಿಮಗೆ ಇದು ತುಂಬಾ ಕಾಮನ್ ಈ ತರ ದಾರದ ಎಳೆಗಳು ಕಾಣಿಸುತ್ತದು ಇದರಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂದ್ರೆ ತುಂಬಾ ಕಲರ್ಸ್ ಇದೆ ಆಮೇಲೆ ಬೇರೆ ಬೇರೆ ತರ ಈಗ ಪ್ಲೇನ್ ಬಾಡಿಗೆ ಚಕ್ಸ್ ಬಾರ್ಡರ್ ಆಗಿರಬಹುದು ಅಥವಾ ಈಗ ಬರ್ತಿರೋ ತರ ಪಾರ್ಟ್ಲಿ ಬರುತ್ತಲ್ಲ ಅಂದ್ರೆ ನೆರಗೆಗೆ ಮತ್ತೆ ಸರಿಗ್ ಮಾತ್ರ ಚೆಕ್ಸ್ ಇರುತ್ತೆ ಸೋ ಆತರ ಸೀರೆಗಳು ಕೂಡ ಇವತ್ರ ತುಂಬಾ ವೆರೈಟೀಸ್ ಮತ್ತೆ ತುಂಬಾ ಕಲರ್ಸ್ ನಲ್ಲಿದೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಿರೋ ಸೀರೆ ಈ ತರ ಒಂದು ಸಾರಿನ ನಾನು ಪರ್ಚೇಸ್ ಮಾಡಿದಿನಿ ಇದು ಯಾವುದೇ ಒಂದು ರೇಷ್ಮೆ ಅಲ್ಲ ಇದು ಕಾಟನ್ ಸಾರಿಗೆ ಒಂದು ಸ್ವಲ್ಪ ಲೈಟ್ ಆಗಿ ಇದು ಸಿಲ್ಕ್ ಮಿಕ್ಸ್ ಆಗಿದೆ ಅಷ್ಟೇ ಬಟ್ ಇದು ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಇದು ನಿಮಗೆ ಇದು ಕಾಣಿಸ್ತಾ ಇದ್ರೆ ಕಲರ್ ಕಾಂಬಿನೇಷನ್ ಇರೋದು ಇದು ಗ್ರೇ ಬಾಡಿ ಕೊಟ್ಟಿದ್ದಾರೆ ಅದಕ್ಕೆ ಪಿಂಕ್ ಕಲರ್ ಗೆ ಒಂದು ಬಾರ್ಡರ್ ತರ ಕೊಟ್ಟಿದ್ದಾರೆ ಈ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಈ ತರ ಬಾರ್ಡರ್ ನನಗೆ ಕೊಟ್ಟಿರೋದು ಆಮೇಲೆ ಮಧ್ಯ ಮಧ್ಯ ರೌಂಡ್ ಅಲ್ಲಿ ಬುಟ್ಟಗಳು ಕೂಡ ಕೊಟ್ಟಿದ್ದಾರೆ ನಿಮಗೆ ಬುಟ್ಟ ಕೂಡ ವಿಡಿಯೋನಲ್ಲಿ ಕಾಣಿಸ್ತಿರಬಹುದು ಇದಕ್ಕೆ ಪಲ್ಲು ಈ ತರ ಬನಾರಸಿ ಪಲ್ಲು ತರ ಮಾಡಿದ್ದಾರೆ ಇದು ಇಲ್ಲಿ ಕಲರ್ ಕೊಟ್ಟಿರೋದು ಆರೆಂಜ್ ಕಲರ್ ಗೆ ಈ ಗ್ರೇ ಕಲರ್ ನ ಮ್ಯಾಚ್ ಮಾಡಿದ್ದಾರೆ ಸೋ ಈ ಸಾರಿ ನೀವು ವೇರ್ ಮಾಡಿದಾಗ ನಿಮಗೆ ಈ ತರ ಕಾಣಿಸುತ್ತೆ ಇದು ಒಂದು ಸ್ವಲ್ಪ ರೇರ್ ಕಲರ್ ಕೂಡ ಇದು ಪಲ್ಲು ಕೊಟ್ಟಿದ್ದಾರೆ ನಿಮಗೆ ಕಾಣಿಸ್ತಿರಬಹುದು ನಾನು ವೇರ್ ಕೂಡ ಮಾಡಿ ತೋರಿಸ್ತಾ ಇದೀನಿ ಯಾಕೆಂದ್ರೆ ನಿಮಗೆ ಯಾವ ತರ ಕಾಣಿಸುತ್ತೆ ಅನ್ನೋದು ಗೊತ್ತಾಗಲಿ ಅಂತ ಆಮೇಲೆ ಇದನ್ನ ನೀವು ಯಾವುದೇ ಒಂದು ಫಂಕ್ಷನ್ ಕೂಡ ವೇರ್ ಮಾಡಬಹುದು ಯಾಕೆಂದ್ರೆ ಇದಕ್ಕೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಇದು ಆಮೇಲೆ ಇದು ಕಾಟನ್ ತರ ನಿಲ್ಲೋ ತರ ಇಲ್ಲ ನಿಮಗೆ ತುಂಬಾ ಸಾಫ್ಟ್ ಕಾಟನ್ ಅಲ್ಲಿ ಈ ಸಾರಿನ ಮಾಡಿದ್ದಾರೆ ಇದರದು ಬ್ಲೌಸ್ ಕೂಡ
ಬನಾರಸಿ ಟೈಪ್ ಅಲ್ಲೇನೆ ಕೊಟ್ಟಿದ್ದಾರೆ ಈ ತರ ಬನಾರಸಿ ಆರೆಂಜ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಕೆಳಗಡೆ ಸೇಮ್ ಬಾರ್ಡರ್ ಇದೆ ಇದಕ್ಕೆ ಕೂಡ ಆಮೇಲೆ ನೀವು ಮದುವೆಗಳಿಗೆ ಗಿಫ್ಟ್ ಕೊಡ್ತೀರಾ ಅಂದ್ರೆ ಮಾತ್ರ ಈ ಸಾರಿ ತುಂಬಾ ಚೆನ್ನಾಗಿದೆ ಈ ಸಾರಿಗೆ ನಾನು ಪೇ ಮಾಡಿರೋದು 1400 ರೂಪೀಸ್ ನಾನು ಈ ಸಾರಿಗೆ ಕೊಟ್ಟಿರೋದು ಸೋ ಈ ಸಾರಿ ಲುಕ್ ನಿಮಗೆ ಈ ತರ ಬರುತ್ತೆ ನಾನು ಆಕ್ಚುಲಿ ಇದೇ ಟೈಪ್ ಸಾರಿನಲ್ಲಿ ಇನ್ನ ಒಂದು ಕಲರ್ ಕೂಡ ಪರ್ಚೇಸ್ ಮಾಡಿದಿನಿ ಅದು ಕೂಡ ನಿಮಗೆ ತೋರಿಸ್ತೀನಿ ಸೋ ಇದು ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಸಾರಿ ಇದು ನಿಮಗೆ ಗ್ರೇ ಕಲರ್ ತೋರಿಸಿದ್ನಲ್ಲ ಅದೇ ಟೈಪ್ ಅಲ್ಲೇ ಇದೆ ಬಟ್ ಕಾಂಬಿನೇಷನ್ ಇದು ಸ್ವಲ್ಪ ಬೇರೆ ಇದೆ ಇದು ಫುಲ್ ಪ್ಯಾರಟ್ ಗ್ರೀನ್ ಗೆ ಲೈಟ್ ಪಿಂಕ್ ಮತ್ತೆ ಪರ್ಪಲ್ ಮಿಕ್ಸ್ ಆದ್ರೆ ಯಾವ ತರ ಒಂದು ಕಾಂಬಿನೇಷನ್ ಬರುತ್ತೋ ಆ ತರ ಒಂದು ಸಾರಿ ಇದು ಆಮೇಲೆ ಇದಕ್ಕೆ ಬುಟ್ಟ ಕೂಡ ಫ್ಲವರ್ ಬುಟ್ಟ ಕೊಟ್ಟಿದ್ದಾರೆ ಮತ್ತೆ ಇದರದು ಬಾರ್ಡರ್ ಕೂಡ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಇದು ಸೋ ನಿಮಗೆ ಕಾಣಿಸ್ತಿರಬಹುದು ಇದನ್ನ ನಾನು ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆಮೇಲೆ ಇದಕ್ಕೆ ಪಲ್ಲು ಕೊಟ್ಟಿರೋದು ಕೂಡ ಬನಾರಸಿ ಪಲ್ಲು ಕೊಟ್ಟಿದ್ದಾರೆ ನಿಮಗೆ ಕಾಣಿಸ್ತಿರಬಹುದು ಬಟ್ ಇದು ಕೂಡ ಒಂದು ಸ್ವಲ್ಪ ಆರೆಂಜ್ ಕಾಂಬಿನೇಷನ್ ಇರೋ ಪಲ್ಲುನೇ ಕೊಟ್ಟಿದ್ದಾರೆ ತುಂಬಾ ಸಿಂಪಲ್ ಆಗಿದೆ ಪಲ್ಲು ಬಟ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೋ ನಿಮಗೆ ಸಾರಿ ವೇರ್ ಮಾಡಿದಾಗ ಈ ತರ ಕಾಣುತ್ತೆ ಇದು ಕೂಡ ಸಾಫ್ಟ್ ಕಾಟನ್ ತರ ಇದೆ ಮತ್ತೆ ಇದಕ್ಕೆ ಸ್ವಲ್ಪ ಸಿಲ್ಕ್ ಮಿಕ್ಸ್ ಆಗಿದೆ ನಾನು ನನ್ನ ಸೆಕೆಂಡ್ ಸಾರಿ ತೋರಿಸ್ದಂಗೆ ಇದು ಅದಕ್ಕೆ ಕೊಟ್ಟಿರೋ ಬ್ಲೌಸ್ ಇದು ಸೇಮ್ ಬ್ಲೌಸ್ ಗೆ ಕೆಳಗಡೆ ಒಂದು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಸೋ ಇದಕ್ಕೆ ಮ್ಯಾಚಿಂಗ್ ಈ ತರ ಬ್ಲೌಸ್ ಕೊಟ್ಟಿದ್ದಾರೆ ಆಮೇಲೆ ಸಾರಿ ಈ ಕಲರ್ ಬರುತ್ತೆ ಆಮೇಲೆ ಇದಕ್ಕೆ ನಾನು ಪೇ ಮಾಡಿರೋದು ಕೂಡ 1400 ರೂಪೀಸ್ ಇದು ಕೂಡ ನೀವು ಗಿಫ್ಟ್ ಕೊಡ್ತೀರಾ ಅಂದ್ರೆ ಮಾತ್ರ ಈ ಸಾರಿ ತುಂಬಾ ಚೆನ್ನಾಗಿದೆ ಇದು ಹಾಗೆ ಇದು ತುಂಬಾ ಡಿಫರೆಂಟ್ ಆಗಿ ಕೂಡ ಇದೆ ಈ ಸಾರಿ ನಾನು ನಿಮಗೆ ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಸಾರಿನ ತೋರಿಸ್ತಾ ಇದೀನಿ ಇದು ಮೆಜೆಂಟಾ ಪಿಂಕ್ ಕಲರ್ ಸಾರಿ ಮೇಲೆ ವೈಟ್ ಇದು ಬಾಟಿಕ್ ಪ್ರಿಂಟ್ ತರ ಇದೆ ಸೋ ಸಾರಿ ಫುಲ್ ಇದೇ ತರ ಪ್ರಿಂಟ್ ಇದೆ ಆಮೇಲೆ ಕೆಳಗಡೆ ಒಂದು ಸಣ್ಣದು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇದು ಕರೆಕ್ಟ್ ಆಗಿ ಕಾಣಿಸ್ತಿರಬಹುದು ಸೋ ನಿಮಗೆ ಸಾರಿ ಓಪನ್ ಮಾಡಿದಾಗ ಈ ತರ ಒಂದು ಡಿಸೈನ್ ಮಾಡಿದ್ದಾರೆ ಸೋ ಸಾರಿ ಫುಲ್ ಇದೇ ತರ ಡಿಸೈನ್ ಇದೆ ಇದಕ್ಕೆ ನಾವು ಬಾಟಿಕ್ ಪ್ರಿಂಟ್ ಅಂತಾನೂ ಕರೀತೀವಿ ಆಮೇಲೆ ಇದು ಕಾಟನ್ ಸಾರಿ ಇದು ಇದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಚ್ ಇರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ತರ ಇದೆ ಈ ಸಾರಿ ಬಟ್ ನೀವು ಒಂದು ಸಲ ವೇರ್ ಮಾಡಿದ್ರೆ ಈ ಕಾಟನ್ ತುಂಬಾ ಸಾಫ್ಟ್ ಆಗುತ್ತೆ ಇದು ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೆರಿಕ್ ಸೈಡ್ ಅಲ್ಲಿ ಫುಲ್ ಈ ತರ ಕುಚ್ಚು ಕೂಡ ಕಟ್ಟಿದ್ದಾರೆ ಈಗ ಈ ತರ ಕುಚ್ಚುಗಳು ತುಂಬಾ ಫ್ಯಾಷನ್ ಅಲ್ಲಿ ಕೂಡ ಇದೆ ಪಲ್ಲೂನು ಅದೇ ತರ ಬಾಟಿಕ್ ಪ್ರಿಂಟ್ಸ್ ಅಲ್ಲೇ ಕೊಟ್ಟಿದ್ದಾರೆ ಸೊ ಇದು ಅದಕ್ಕೆ ಕೊಟ್ಟಿರೋ ಪಲ್ಲು ಇದು ನೀವು ಈ ಸಾರಿನ ವೇರ್ ಮಾಡಿದ್ರೆ ನಿಮಗೆ ಈ ತರ ಒಂದು ಲುಕ್ ಬರುತ್ತೆ ಇದು ಯಾವುದೇ ಒಂದು ನೀವು ಶಾಪಿಂಗ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಕ್ಕೆ ಹೋಗಂಗಿದ್ರೆ ನೀವು ಡೈಲಿ ವೇರ್ ಸ್ಯಾರಿ ಮಾಡೋಂಗಿದ್ರೆ ಈ ತರದನ್ನ ನೀವು ಆರಾಮಾಗಿ ಉಡ್ಬೋದು ಯಾಕೆಂದ್ರೆ ಇದು ತುಂಬಾ ಒಳ್ಳೆ ಲುಕ್ ಇದೆ ಹಾಗೆ ಇದು ವೇರ್ ಮಾಡೋದು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಸೊ ನೀವು ವೇರ್ ಮಾಡಿದ್ರೆ ಸ್ಯಾರಿ ನಿಮಗೆ ಈ ತರ ಬರುತ್ತೆ ಇದು ಕೂಡ ವಿತ್ ಬ್ಲೌಸ್ ಇದು ಸೊ ಬ್ಲೌಸ್ ಈ ತರ ಬರುತ್ತೆ ಪ್ಲೇನ್ಗೆ ಕೆಳಗಡೆ ಒಂದು ಬಾಟಿಕ್ ಪ್ರಿಂಟ್ ತರದ್ ಬಂದಿದೆ ಅದು ಕೆಳಗಡೆ ಒಂದು ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಸೊ ಈ ಸ್ಯಾರಿಗೆ ಬ್ಲೌಸ್ ನಿಮಗೆ ಈ ತರ ಬರುತ್ತೆ ಇದು ನಾನು ಪರ್ಚೇಸ್ ಮಾಡಿರೋದು ಮೆಜೆಂಟಾ ಪಿಂಕ್ ಅಲ್ಲಿ ನಿಮಗೆ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಹಾಗೆ ಸಿಕ್ಕಾಪಟ್ಟೆ ಕಲರ್ಗಳು ಕೂಡ ಇದೆ ನಾನು ಈ ಸ್ಯಾರಿಗೆ ಕೊಟ್ಟಿರೋದು 950 ರೂಪೀಸ್ ನಾನು ಕೊಟ್ಟಿರೋದು ನೀವು ಅವ್ರ ಹತ್ರ ಇದರ ಕಾಟನ್ ಅಲ್ಲಿ ಲಿನನ್ ಕಾಟನ್ ಇದೆ ಆಮೇಲೆ ಡೈಲಿ ವೇರ್ ಅಲ್ಲಿ ನೀವು ವಾರ್ಲಿ ಪೇಂಟಿಂಗ್ ಆಗಿರ್ಬೋದು ಈ ಆಮೇಲೆ ಗೊಂಬೆಗಳಾಗಿರ್ಬೋದು ಆಮೇಲೆ ಪೀಕಾಕ್ ಆಗ್ಲಿ ಆನೆಗಳಾಗ್ಲಿ ಆ ತರ ತುಂಬಾ ಡಿಸೈನ್ಸ್ ಅಲ್ಲಿ ಕಾಟನ್ ಸ್ಯಾರೀಸ್ ಅವ್ರ ಹತ್ರ ಇದೆ ಸೊ ಇದು ನಾನು ಪರ್ಚೇಸ್ ಮಾಡಿರೋ ನನ್ನ ಫೋರ್ತ್ ಸ್ಯಾರಿ ಇದು ಆಮೇಲೆ ಇದಕ್ಕೆ ನಾನು ಪೇ ಮಾಡಿರೋದು ಜಸ್ಟ್ 950 ರುಪೀಸ್ ಅಷ್ಟೇ ನಿಮ್ಗೆ ನಾನು ತೋರಿಸ್ತಿರೋ ನನ್ನ ಪರ್ಚೇಸ್ ನಲ್ಲಿ ಲಾಸ್ಟ್ ಸ್ಯಾರಿ ಇದು ಇದು ಕಾಫಿ ಬ್ರೌನ್ ಕಲರ್ ಸ್ಯಾರಿ ಇದು ಈ ಸ್ಯಾರಿ ಕೂಡ ಕಾಟನ್ ಸಾರಿ ಇದು ಆಮೇಲೆ ಇದಕ್ಕೆ ಬಾರ್ಡರ್ ಫುಲ್ ಗೋಲ್ಡ್ ಅಲ್ಲೂ ಇಲ್ಲ ಮತ್ತೆ ಫುಲ್ ಸಿಲ್ವರ್ ಅಲ್ಲೂ ಇಲ್ಲ ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಈ ತರ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಆಮೇಲೆ ಮಧ್ಯ ಮಧ್ಯ ಸೇಮ್ ತರಲೇ ಬುಟ್ಟ ಕೂಡ ಇದೆ ಇದು ತುಂಬಾ ಒಂಥರ ಬೋಲ್ಡ್ ಕಲರ್ ಅಂತೀವಲ್ಲ
ಆ ತರ ಒಂದು ಸ್ಯಾರಿ ಇದು ಈ ಕಾಫಿ ಬ್ರೌನ್ ಕಲರ್ ಗೆ ಈ ತರ ಒಂದು ಪಲ್ಲು ಕೊಟ್ಟಿದ್ದಾರೆ ಈ ಪಲ್ಲು ಆಕ್ಚುಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ ಬಟ್ ಇದು ಕಾಟನ್ ಸ್ಯಾರಿ ಇದು ಯಾವುದೇ ಸಿಲ್ಕ್ ಅಲ್ಲ ಇದು ಸೋ ನೀವು ಈ ಸ್ಯಾರಿನ ವೇರ್ ಮಾಡಿದ್ರೆ ಈ ತರ ಕಾಣುತ್ತೆ ಆ ಸ್ಯಾರಿ ಇದು ತುಂಬಾ ಒಳ್ಳೆ ಕಲರ್ ಇದು ಸಿಕ್ಕಾಪಟ್ಟೆ ಡಾರ್ಕ್ ಕಾಫಿ ಬ್ರೌನ್ ಇದು ಆಮೇಲೆ ಪಲ್ಲು ನಿಮಗೆ ಈ ತರ ಬರುತ್ತೆ ಇದು ಪ್ಯೂರ್ ಕಾಟನ್ ಸ್ಯಾರಿ ಆಮೇಲೆ ಇದಕ್ಕೆ ಬ್ಲೌಸ್ ಕೂಡ ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಸೋ ಇದು ಅವರು ಕೊಟ್ಟಿರೋ ಪ್ಲೇನ್ ಬ್ಲೌಸ್ ಇದು ರನ್ನಿಂಗ್ ಅಲ್ಲಿ ಇದೆ ಬ್ಲೌಸ್ ಆಮೇಲೆ ಸ್ಯಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಯಾರಿ ಫುಲ್ ಈ ತರ ಬುಟ್ಟಾಗಳಿದೆ ಸೋ ಇದು ನಿಮಗೆ ಕ್ಲೀನ್ ಆಗಿ ಕಾಣಿಸ್ತಿರಬಹುದು ಇದು ಕೂಡ ಕಾಟನ್ ಸ್ಯಾರಿ ಇದು ಆಮೇಲೆ ಇದು ಕೂಡ ಸಾಫ್ಟ್ ಆಗಿದೆ ಆತರಲ್ಲ ಹಿಂಗೆ ನಿಂತ್ಕೊಳ್ಳೋದು ಆತರದೆಲ್ಲ ಏನು ಕೂಡ ಆಗಲ್ಲ ಆಮೇಲೆ ನಾನು ಇದಕ್ಕೆ ಪೇ ಮಾಡಿರೋದು 1050 ರೂಪೀಸ್ ನಾನು ಈ ಕಾಟನ್ ಸ್ಯಾರಿಗೆ ಕೊಟ್ಟಿದ್ದು ಇದ್ರೊಳಗೆ ಕೂಡ ಅವರ ಹತ್ರ 400 ರೂಪಾಯಿ ಸ್ಟಾರ್ಟಿಂಗ್ ಇಂದ ಕಾಟನ್ ಸೀರೆಗಳಿದೆ ನೀವು ಡೈಲಿ ವೇರ್ ಮಾಡ್ತೀರಾ ಅಥವಾ ಗಿಫ್ಟ್ ಕೊಡ್ತೀರಾ ಅಂದ್ರೆ ಮಾತ್ರ ಇವೆಲ್ಲ ತುಂಬಾ ಚೆನ್ನಾಗಿರೋ ಸೀರೆಗಳು ಸೊ ಇದು 5 ಸೀರೆ ನಾನು ಕಲ್ಲೂರಿನಲ್ಲಿ ಪರ್ಚೇಸ್ ಮಾಡಿದ್ದು ನನಗೆ ಯಾವುದೇ ಒಂದು ಫಂಕ್ಷನ್ ಗೆ ಒಟ್ಟಿಗೆ ಜವಳಿ ಎಲ್ಲ ತಗೊಳ್ಳೋ ಒಂದು ಪ್ಲಾನ್ ಇರಲಿಲ್ಲ ಸೊ ಹಾಗಾಗಿ ನಾನು ಈ ತರ ಸಿಂಪಲ್ ಸ್ಯಾರೀಸ್ ನ ತಗೊಂಡಿದ್ದೀನಿ ಇವಿಷ್ಟು ಸ್ಯಾರೀಸ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅವರ ಅಡ್ರೆಸ್ ನ ನಾನು ನನ್ನ ಲಾಸ್ಟ್ ಬ್ಲಾಗ್ ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿದ್ದೀನಿ ಆದಷ್ಟು ನೀವು ಕೂಡ ಈ ತರ ವೀವರ್ಸ್ ನ ಆಗಿರ್ಬೋದು ಆಮೇಲೆ ಹ್ಯಾಂಡ್ಲೂಮ್ ಸ್ಯಾರಿಗಳನ್ನ ಆಗಿರ್ಬೋದು ಈ ತರ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ಅವರು ಕೂಡ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಯಾಕೆ ಅಂದ್ರೆ ತುಂಬಾ ಕಡೆ ವೀವರ್ಸ್ ನ ಗುರ್ತು ಹಿಡಿಯೋರೇ ಇಲ್ಲ ನಾವೆಲ್ಲ ಹೆಂಗೆ ತಗೊಂತೀವಿ ಅಂದ್ರೆ ಒಂದ್ ಚೆನ್ನಾಗಿರೋ ಅಂಗಡಿಗೆ ಹೋಗ್ತೀವಿ ಆ ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತೀವಿ ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಡ್ತೀವಿ ವಾಪಸ್ ತಗೊಂಡ್ ಬರ್ತೀವಿ ಬಟ್ ಆ ಅಂಗಡಿಗೆ ಯಾರು ಕಳಿಸ್ತಾರೋ ಅವ್ರನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಈ ಒಂದ್ ಅಂಗಡಿನ ಕೂಡ ನನ್ನ ಫ್ರೆಂಡ್ ನನಗೆ ಹೇಳಿದ್ದು ಹೋಗಿ ಚೆಕ್ ಮಾಡು ಅಂತ ಸೊ ನಾನು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡಿ ಈ ತರ ಸುಮಾರು ಸೀರೆಗಳನ್ನ ತಗೊಂಡ್ ಬಂದಿದ್ದೀನಿ ನೀವು ಕೂಡ ನಿಮ್ಮನೆಯಲ್ಲಿ ಯಾವ್ದಾರ ಒಂದು ಫಂಕ್ಷನ್ ಇದ್ದು ಪರ್ಚೇಸ್ ಮಾಡ್ತೀರಾ ಅಂದ್ರೆ ನೀವು ಕೂಡ ಕಲ್ಲೂರಿಗೆ ಹೋಗಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗಿರುವಂತ ಸೀರೆಗಳನ್ನ ನೀವು ಕೂಡ ಪರ್ಚೇಸ್ ಮಾಡ್ಕೊಂಡು ಬನ್ನಿ ಹಾಗಾಗಿ ನಾನು ಈ ವಿಡಿಯೋ ಮತ್ತೆ ಲಾಸ್ಟ್ ವಿಡಿಯೋ ನಾನು ಹ್ಯಾಂಡ್ಲೂಮ್ ವೀವರ್ಸ್ ಗೆ ಸಪೋರ್ಟ್ ಮಾಡೋಣ ಅಂತ ಈ ಒಂದು ವಿಡಿಯೋನ ನಾನು ಮಾಡಿದ್ದು ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳಿದ್ರಿ ನೀವು ಪರ್ಚೇಸ್ ಮಾಡಿರೋ ಸ್ಯಾರಿಗಳನ್ನ ನಮ್ಗೆ ತೋರಿಸಿ ಅಂತ ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ಮನೆಗೆ ಬಂದು ನಿಧಾನಕ್ಕೆ ಎಲ್ಲಾ ಸೀರೆಗಳನ್ನು ನಿಮಗೆ ತೋರಿಸಿದ್ದೀನಿ ಹಾಗೆ ಅದ್ರ ಜೊತೆ ನಾನು ಕೊಟ್ಟಿರೋ ಅಂತ ರೇಟ್ ಕೂಡ ನಿಮಗೆ ಹೇಳಿದ್ದೀನಿ ಇವತ್ತಿನ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸ್ವರ ಮಾಧ್ಯಮನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಅದರದ್ದು ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ ನಾನು ಕೂಡ ಸುಮಾರು ಯೂಸ್ ಆಗುವಂತ ವಿಡಿಯೋಗಳನ್ನೇ ನಾನು ಈ ನಡುವೆ ಎಲ್ಲ ನಿಮಗೆ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇನ್ನ ಯಾವ್ಯಾವ ತರ ವಿಡಿಯೋಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ತರ ವಿಡಿಯೋಸ್ ಕೂಡ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನೊಂದಷ್ಟು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.